ನಿನ್ನೆ ಗಾಂಧಿ ಜಯಂತಿಯ ಅಂಗವಾಗಿ ಧ್ವಜಾರೋಹಣವನ್ನು ಮಾಡಲಾಗಿತ್ತು. ಈ ರೀತಿ ಧ್ವಜಾರೋಹಣ ಮಾಡ್ತಾ ಇರಬೇಕಾದ್ರೆ ಅಲ್ಲೊಂದು ಅವಘಡ ಸಂಭವಿಸಿತ್ತು. ರಾಷ್ಟ್ರಧ್ವಜ, ಏನು ಸಾಮಾನ್ಯವಾಗಿ ರಾಷ್ಟ್ರಧ್ವಜ ಇದೆ, ಅದರ ಬದಲಾಗಿ ಮಧ್ಯದಲ್ಲಿ ಅಶೋಕ ಚಕ್ರದ ಜಾಗದಲ್ಲಿ ಟಿಪ್ಪು ಸುಲ್ತಾನ್ ಭಾವಚಿತ್ರವಿರುವಂತಹ ರಾಷ್ಟ್ರಧ್ವಜವನ್ನು ಏರಿಸೋದಕ್ಕೆ ಪ್ರಯತ್ನ ಪಡಲಾಗಿದೆ. ಇನ್ನು ಇದರಿಂದ ಕೇರಳದಂತಹ ಹಿಂದೂ ಪರ ಸಂಘಟನೆಯವರು ಅಥವಾ ಬೇರೆ ಬೇರೆ ಹಿಂದೂ ಪರ ಸಂಘಟನೆಯವರು ಎಲ್ಲರೂ ಕೂಡ ಕೇರಳಿ ಪ್ರತಿಭಟನೆಗೆ ಮುಂದಾಕಿದ್ರು. ಬನ್ನಿ, ಹಾಗಾದ್ರೆ ಯಾವ ರೀತಿ ಇತ್ತು ಅಲ್ಲಿನ ಪರಿಸ್ಥಿತಿ, ಯಾರು ಅದನ್ನ ಮಾಡಿರೋದು, ಯಾರು ಪ್ರಯತ್ನವನ್ನ ಕೊಟ್ಟರು ನೋಡೋಣ.